ಶಿರಾದಲ್ಲಿ ಮತ್ತೆ ಕಮಲ ಅರಳಿಸೋಕೆ ತಯಾರಿ ರಾಜೇಶ್ ಗೌಡ ವರ್ಸಸ್ ಜೆ ಡಿ ಜೆಡಿಎಸ್ ತ್ರಿಕೋನ ಫೈಟ್ ನಲ್ಲಿ ರಾಜೇಶ್ ಗೌಡ ಮತ್ತೆ ಆಯ್ಕೆ ಆಗ್ತಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಶಿರಾ ವಿಧಾನಸಭಾ ಕ್ಷೇತ್ರ ಬೈಎಲಕ್ಷನ್ ನಲ್ಲಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಬಿ ಜೆ ಪಿ ಅಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು ವಿಜಯೇಂದ್ರ ಪ್ರತಿಷ್ಠೆಯಾಗಿ ತಗೊಂಡು ಡಾಕ್ಟರ್ ರಾಜೇಶ್ ಗೌಡ ಪರ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿ ತಂತ್ರಗಾರಿಕೆಯನ್ನು ಮಾಡಿ ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಅಂದರೆ ಶಿರಾದಲ್ಲಿ ಕಮಲವನ್ನು ಅರಳಿಸಿದರು ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದರು ಕೆಲವೊಂದಿಷ್ಟು ಭರವಸೆಯನ್ನು ಮಾತನ್ನು ಕೊಟ್ಟಿದ್ದರು ಆ ಟೈಮಲ್ಲಿ ಕೆಲವೊಂದಿಷ್ಟು ಕೆರೆಗಳಿಗೆ ನೀರನ್ನು ತರ್ತೀನಿ ನೀರು ಕೊಡ್ತೀನಿ ಗೆದ್ದರು ಗೆಲ್ಲದೆ ಇದ್ದರು ಕೂಡ ಅಂತ ಸೊ ಗೆದ್ದರು ರಾಜೇಶ್ ಗೌಡ್ರು ಹೇಳಿದ ಮಾತಿನಂತೆ ಕೆರೆಗಳಿಗೆ ನೀರನ್ನು ತುಂಬಿಸಿದರು ಒಂದು ಸಲ ಬರುತ್ತೆ ಎರಡನೇ ಸಲ ಬರಲ್ಲ ಅಂತಿದ್ರು ಬಟ್ ಅದಾದ ಮೇಲೂ ಕೂಡ ಕೆರೆಗಳಿಗೆ ನಿರಂತರವಾಗಿ ನೀರು ತುಂಬಿಸುವ ಕೆಲಸವನ್ನು ಶಾಸಕ ರಾಜೇಶ್ ಗೌಡ್ರು ಮಾಡಿದ್ರು ಹೀಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇನೆ ಸೊ ಜನ ಈ ಬಾರಿ ನನಗೆ ಓಟ್ ಹಾಕ್ತಾರೆ ಮತ್ತು ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಶಿರಾದ ಬಿ ಜೆ ಪಿ ಶಾಸಕ ರಾಜೇಶ್ ಗೌಡರು ಇದ್ದಾರೆ ಅಟ್ ದ ಸೇಮ್ ಟೈಮ್ ನಂದು ಕೊನೆ ಚುನಾವಣೆ ನಾನು ಗೆಲ್ದಿ ಈ ಥರ ಲಾಸ್ಟ್ ಚಾನ್ಸ್ ಕೊಡಿ ಅಂತ ಜಯಚಂದ್ರ ಅವರು ಕೇಳ್ತಾಯಿದ್ದಾರೆ ಜಯಚಂದ್ರ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಸಾಸ್ಲು ಸತೀಶ್ಗೆ ಟಿಕೆಟ್ ಕೊಡಲಿಲ್ಲ ಇಂದ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು ಶಿರಾದಲ್ಲಿ ಸಾಸ್ಲು ಸತೀಶ್ ಗೊಲ್ಲ ಸಮುದಾಯದ ನಾಯಕರು ಅಲ್ಲಿ ಗೊಲ್ಲಾ ಸಮುದಾಯದ ಮತಗಳು ತುಂಬಾ ಇದೆ ಹೀಗಾಗಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ಕೊಂಡಿದ್ರು ಲಾಸ್ಟ್ ಟೈಮು ಚಿಕ್ಕನಾಕಿನಲ್ಲಿ ಕೂಡ ಇದೆ ಜಯಚಂದ್ರ ಅವರ ಮಗ ಟಿಕೆಟ್ ತಪ್ಪಿಸಿದ್ರು ಅಲ್ಲಿ ಜಯಚಂದ್ರ ಬಗ್ಗೆ ಟಿಕೆಟ್ ಕೊಡಲಾಗಿತ್ತು ಅದಾದ ನಂತರ ಇವರು ಶಿರಾಗೆ ಬಂದಿದ್ದರು ಈಗ ಶಿರಾದಲ್ಲಿ ಜಯಚಂದ್ರ ಅವ್ರಿಗೆ ಟಿಕೆಟ್ ಸಾಸು ಸತಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಬೇಸರ ಈಗಾಗಲೇ ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸ್ಪ್ಲಿಟ್ಟು ಮೇಲ್ನೋಟಕ್ಕೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಕಾಣದೇ ಇದ್ದರೂ ಕೂಡ ಅಂತರಾಳದಲ್ಲಿ ಒಳಗಡೆ ಒಳಗಡೆ ಇದು ಫೈಟ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಇದು ಬಿ ಜೆ ಪಿಗೆ ತುಂಬ ದೊಡ್ಡ ಮಟ್ಟದ ಹೆಲ್ಪ್ ಆಗುತ್ತೆ ಜೊತೆಗೆ ಕಾಡುಗಲ್ಲ ಸಮುದಾಯದ ಅಭಿವೃದ್ಧಿ ನಿಗಮ ಏನು ಮಾಡಿದ್ದಾರೆ ಅವರೂ ಕೂಡ ಈಗ ರಾಜೇಶ್ ಗೌಡ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಶಿರಾ ಕ್ಷೇತ್ರದಲ್ಲಿ ಎಲ್ಲ ಮತಗಳು ಅಂದರೆ ಹಿಂದುಳಿದ ಮತಗಳು ಮತ್ತು ಗೌಡ್ರಿಗೆ ಸಂಬಂಧಪಟ್ಟಂಥ ಒಕ್ಕಲಿಗ ಮತಗಳು ಒಂದಾಗಿ ಬಿ ಜೆ ಪಿಗೆ ಜೊತೆ ಹೋದರೆ ವಿಶೇಷವಾಗಿ ಹಿಂದುಳಿದ ಮತಗಳು ಬಿ ಜೆ ಪಿ ಪರವಾಗಿ ಬಂದರೆ ನಾನು ಗೆದ್ದೇ ಗೆಲ್ತೀನಿ ಯಾಕೆಂದರೆ ಸಿಕ್ಕಿರ್ತಕ್ಕಂಥ ಅಲ್ಪ ಅವಧಿಯಲ್ಲಿ ಶಿರಾಗೆ ಏನು ಬೇಕೋ ಎಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಸ್ಕೂಲ್ಸು ರೋಡ್ಸು ನೀರು ವಿಶೇಷವಾಗಿ ಎಲ್ಲ ಕೆರೆಗಳಿಗೆ ಅಂದ್ಕೊಂಡಂತೆ ನೀರನ್ನು ಕೊಟ್ಟಿದ್ದೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ರಾಜೇಶ್ ಗೌಡ್ರು ಇದ್ದಾರೆ ಅಭಿವೃದ್ಧಿಯ ಅಧಿಕಾರ ಕೆಲವೇ ದಿನಗಳಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ ಇನ್ನೊಂದು ಅವಧಿ ಕೊಡಿ ನಾನು ಏನಂತ ತೋರಿಸ್ತೀನಿ ಅಂತ ರಾಜೇಶ್ ಗೌಡ್ರು ಹೇಳ್ತಾ ಇದ್ದಾರೆ ಸೊ ಶಿರಾದಲ್ಲೂ ಕೂಡ ಬಿ ಜೆ ಪಿ ಮತ್ತೆ ಅರಳುತ್ತಾ ರಾಜೇಶ್ ಗೌಡ್ರು ಮತ್ತೊಮ್ಮೆ ಗೆಲ್ತಾರಾ ಗೆದ್ದೇ ಗೆಲ್ತಾರ ಅಂತ ಬಿ ಜೆ ಪಿ ಕಾರ್ಯಕರ್ತರ ವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ನೀವು ಶಿರಾ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ಯಾರು ಗೆಲ್ಲಬೇಕು ಶಿರಾದಲ್ಲಿ ಶಿರಾದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ